ಇನ್ನೊಂದು ವಾರವಷ್ಟೇ ಯಡಿಯೂರಪ್ಪ ಸಿಎಂ, ಇನ್ನೊಂದು ವಾರವಷ್ಟೇ ಯಡಿಯೂರಪ್ಪ ಸಿಎಂ. ಹಾಗಾದ್ರೆ ಸಿಎಂ ಆಗಿ ಸೋಮವಾರವೇ ಯಡಿಯೂರಪ್ಪ ಅವರ ಕಡೆಯ ದಿನವ. ಸಿಎಂ ಸ್ಥಾನದಿಂದ ಯಡಿಯೂರಪ್ಪ ಅವ್ರನ್ನ ಇಳಿಸೋಕೆ ಮುಹೂರ್ತ ಕೂಡ ಈಗಾಗಲೇ ಫಿಕ್ಸ್ ಆಗಿದೆಯಾ? ಇನ್ನೊಂದು ವಾರವಷ್ಟೇ ಯಡಿಯೂರಪ್ಪ ಸಿಎಂ, ಅನಂತರ ಬೇರೆಯವರ ಸರದಿ ಬರೋ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಸಿಎಂ ಆಗಿ ಸೋಮವಾರವೇ ಯಡಿಯೂರಪ್ಪ ಅವರ ಕಡೆಯ ದಿನಾನ. ಸಿಎಂ ಸ್ಥಾನದಿಂದ ಯಡಿಯೂರಪ್ಪ ಅವ್ರನ್ನ ಇಳಿಸೋಕೆ, ಕೆಳಗಿಳಿಸೋಕೆ ಮುಹೂರ್ತ ಈಗಾಗಲೇ ಫಿಕ್ಸ್ ಆಗಿದೆಯಾ? ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತೆ ಈಗಾಗಲೇ ಯಡಿಯೂರಪ್ಪ ಅವ್ರಿಗೆ ಸೂಚನೆ ಹೋಗಿದೆ. ಜುಲೈ 26ರಂದೇ ರಾಜೀನಾಮೆ ಕೊಡುವಂತೆ ಹೈಕಮಾಂಡ್ ಇದೀಗ ಯಡಿಯೂರಪ್ಪ ಅವ್ರಿಗೆ ಸೂಚನೆ ಕೊಟ್ಟಿದೆ. ಜುಲೈ 26 ಕರೆಕ್ಟ್ ಆಗಿ 2 ವರ್ಷ ಸಿಎಂ ಆಗಿ ಯಡಿಯೂರಪ್ಪ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿ ಈಗ ಜುಲೈ 26ರಂದೇ ಸಿಎಂ ಯಡಿಯೂರಪ್ಪ ಅವರ ರಾಜೀನಾಮೆ ಸಾಧ್ಯತೆ ಇದೆ. ರಾಜೀನಾಮೆ ಸಲ್ಲಿಸುವಂತೆ ಯಡಿಯೂರಪ್ಪ ಅವ್ರಿಗೆ ಹೈಕಮಾಂಡ್ ಸೂಚನೆ ಕೂಡ ಕೊಟ್ಟಿದೆ. ಸೊ ಅಲ್ಲಿಗೆ 26ನೇ ತಾರೀಕಿನಂದೇ ರಾಜೀನಾಮೆ ಕೊಟ್ಟುಬಿಡಿ ಯಡಿಯೂರಪ್ಪನವರೇ ಅಂತ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರವೀಶ್ ನೀಡ್ತಾರೆ. ರವೀಶ್, ದೆಹಲಿಗೆ ಅವ್ರು ಹೋಗ್ಬೇಕಾದ್ರೇನೆ ಪಬ್ಲಿಕ್ ಟಿವಿ ಹೀಗಾಗ್ಬೋದು ಅನ್ನೋ ಹಿಂಟ್ ಅನ್ನ ಕೊಟ್ಟಿತ್ತು. ಈಗ ಅದೇ ರೀತಿಯಾಗಿ ಅದೇ ಹಾದಿಯಾಗಿ ಆಗ್ತಾ ಇದೆ. ಸೊ ವಾಟ್ ನೆಕ್ಸ್ಟ್? 26ನೇ ತಾರೀಕೇ ಯಡಿಯೂರಪ್ಪ ಅವರು ಕೊನೆ ದಿನನ ಸಿಎಂ ಆಗಿ. ವಿದ್ಯಾ, ಈಗ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಜುಲೈ 26ಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಹುತೇಕ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಬೆಳವಣಿಗೆಗಳು ಕೂಡ ನಡೀತಾ ಇರತಕ್ಕಂಥ ಗಮನಿಸ್ಬೋದಾಗಿದೆ. ಜುಲೈ 26ರಂದು ಮಹಾಭಾಷಣವನ್ನು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಆ ಮಹಾಭಾಷಣದಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪನವರು ಇಷ್ಟು ದಿನಗಳ ರಾಜಕೀಯ ಹಾದಿ, ಜೊತೆಗೆ ಬಿಜೆಪಿಯಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ, ಜೊತೆಗೆ ಬಿಜೆಪಿ ಯಡಿಯೂರಪ್ಪನವರಿಗೆ ಕೊಟ್ಟಂತಹ ಸ್ಥಾನಮಾನಗಳ ಬಗ್ಗೆಯೂ ಕೂಡ ಆ ಒಂದು ಮಹಾಭಾಷಣದಲ್ಲಿ ಮಾತನಾಡೋರಿದ್ದಾರೆ ಅಂತ ತಿಳಿದು ಬಂದಿದೆ. ಈ ಭಾಷಣದ ನಂತರ ಔತಣಕೂಟವನ್ನು ಮುಗಿಸ್ಕೊಂಡು ವಿಧಾನಸೌಧದ ಮುಂಭಾಗದಲ್ಲೇ ಯಡಿಯೂರಪ್ಪನವರು ಶಾಸಕರು ಮತ್ತು ಅಧಿಕಾರಿಗಳ ಜೊತೆ ಫೋಟೋ ಸೆಷನ್ ಮಾಡೋದಕ್ಕೂ ಕೂಡ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಅದಾದ ನಂತರ ನೇರವಾಗಿ ರಾಜಭವನಕ್ಕೆ ತೆರಳಿ ರಾಜೀನಾಮೆಯನ್ನು ಕೊಡ್ತಾರೆ, ತಾಂತ್ರಿಕವಾಗಿ ಮತ್ತು ಅಧಿಕೃತವಾಗಿ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳಿಗೆ ಪೂರಕವಾಗಿ ಬಿಜೆಪಿಯಲ್ಲಿ ಮೊನ್ನೆಯಿಂದನೇ ಪ್ರಕ್ರಿಯೆಗಳು ಆರಂಭವಾಗಿರ್ತಕ್ಕಂಥದ್ದು. ಬಿಜೆಪಿ ಹೈಕಮಾಂಡ್ 2 ವರ್ಷ ತುಂಬ್ತಾ ಇದ್ದಂತೆ ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ಏನು ಸೂಚನೆ ಏನಿದೆ, ಆ ಸೂಚನೆಯನ್ನು ಯಾವುದೇ ರೀತಿಯ ಷರತ್ತಿಲ್ಲದೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಒಪ್ಕೊಂಡು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿಯೇ ಎಲ್ಲದಕ್ಕೂ ಕೂಡ ನೀವು ರೆಡಿ ಇರಿ, ಸಿದ್ಧರಾಗಿರಿ ಅಂತ ಯಡಿಯೂರಪ್ಪನವರು ಕೂಡ ಈಗ ಆಪ್ತರ ಬಳಿ ಹೇಳಿರ್ತಕ್ಕಂಥದ್ದು. ಅದರ ಪ್ರಕಾರ ಯಡಿಯೂರಪ್ಪನವರ ಆಪ್ತರು ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಆರಂಭಿಸಿದ್ದಾರೆ. ಬಹುತೇಕ ಯಡಿಯೂರಪ್ಪನವರು 26ಕ್ಕೆ ತಾಂತ್ರಿಕವಾಗಿ ಅಧಿಕೃತವಾಗಿ ರಾಜೀನಾಮೆ ಕೊಡ್ತಾರೆ. ಆದರೆ ಯಡಿಯೂರಪ್ಪ ನಂತರದ ಪರ್ಯಾಯ ನಾಯಕನ್ಯಾರು ಅನ್ನೋದ್ರ ಬಗ್ಗೆ ಬಿಜೆಪಿ ಹೈಕಮಾಂಡ್ ಇಲ್ಲಿಯ ತನಕ ಗುಟ್ಟನ್ನು ಬಿಟ್ಕೊಡ್ತಾ ಇಲ್ಲ. ಹಾಗಾಗಿ ನೂತನ ಮುಖ್ಯಮಂತ್ರಿ ಆಯ್ಕೆ ಆಗುವ ತನಕ ಯಡಿಯೂರಪ್ಪನವರು ಆ್ಯಕ್ಟಿಂಗ್ ಸಿಎಂ ಆಗೇ ಇರ್ತಾರೆ. ಹಾಗಾಗಿ ಬಹುತೇಕ ಆಗಸ್ಟ್ 15ರಂದು ವಿಧಾನಸೌಧದ ಮುಂಭಾಗ ಧ್ವಜಾರೋಹಣ ಮಾಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದಾದ ಬಳಿಕ ನೂತನ ಸಿಎಂ ಆಯ್ಕೆಯಾದ ನಂತರ ಆಗಸ್ಟ್ 16ರಿಂದ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೀಬೋದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಅಲ್ಲಿ ತನಕ ಏನು ಮಾಡುತ್ತೆ ಅನ್ನೋ ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇಲ್ಲಿಯೇ ತನಕವೂ ಕೂಡ ಯಡಿಯೂರಪ್ಪನವರ ಪರ ವಿರೋಧದ ಬಗ್ಗೆ ಮಾತನಾಡ್ತಾ ಇದ್ರು, ಆದರೆ ಈಗ ಯಾರೊಬ್ಬರು ಕೂಡ ಏನೂ ಕೂಡ ಮಾತನಾಡ್ತಾ ಇಲ್ಲ. ಇದು ಒಂದು ರೀತಿಯಲ್ಲಿ ಸ್ಪಷ್ಟವಾದ ಸುಳಿವನ್ನ ಕೊಡ್ತಾ ಇರತಕ್ಕಂಥದ್ದು. ವಿದ್ಯಾ, ಸ್ಟೇ ವಿತ್ ಮೀ ರವೀಶ್, ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ತಗೊಳ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಇನ್ನೊಂದು ವಾರವಷ್ಟೇ ಯಡಿಯೂರಪ್ಪ ಸಿಎಂ, ಮುಂದಿನ ಸೋಮವಾರವೇ ಸಿಎಂ ಯಡಿಯೂರಪ್ಪ ಅವರು ಪದತ್ಯಾಗ ಮಾಡೋ ಸಾಧ್ಯತೆ ಇದೆ. ಜುಲೈ 26ರಂದು ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ ಯಡಿಯೂರಪ್ಪ, ಅವತ್ತೆ ರಾಜ್ಯಪಾಲರಿಗೆ ಯಡಿಯೂರಪ್ಪ ರಾಜೀನಾಮೆ ಸಲ್ಲಿಸುವ ಸಾಧ್ಯತೆ ಕೂಡ ಇದೆ. ಜುಲೈ 26ರಂದು ಯಡಿಯೂರಪ್ಪ ಸರ್ಕಾರಕ್ಕೆ 2 ವರ್ಷ ಭರ್ತಿ, 2 ವರ್ಷ ಸರ್ಕಸ್ ಮಾಡಿ ಹಾಗೂ ಹೀಗೂ ಮಾಡಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದೇ ಬಿಡ್ತು, ಅದೆಲ್ಲವೂ ಕೂಡ ಕಣ್ಣು ಮುಚ್ಕೊಂಡ್ಬಿಡೋದ್ರೊಳಗೆ 2 ವರ್ಷ ಆಗಿದೆ. ಅವತ್ತೇ ಸಿಎಂ ಸ್ಥಾನಕ್ಕೆ ಯಡಿಯೂರಪ್ಪ ಅವರು ರಾಜೀನಾಮೆ ಕೊಡೋ ಸಾಧ್ಯತೆ ಇದೆ. ಯಾವತ್ತು? ಜುಲೈ 26ನೇ ತಾರೀಕಿನಂದು. ಜುಲೈ 26ರಂದು ಯಡಿಯೂರಪ್ಪ ಸರ್ಕಾರಕ್ಕೆ ಪೂರ್ಣ 2 ವರ್ಷ.